ಸಿದ್ದರಾಮಯ್ಯನವರ ಪದಾರ್ಪಣೆ ರಾಜ್ಯಕ್ಕೆ ಮತ್ತು ಈ ವರ್ಷ ನಡೆಯುತ್ತಿರುವಂತಹ ಸಂಕ್ರಾಂತಿಯ ಫಲಕ್ಕೂ ಒಂದು ಅವಿನಾಭಾವ ಸಂಬಂಧಗಳಿರುತ್ತೆ. ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ದೈವ ಪ್ರೇರಣೆ ಆಗಿತ್ತು ಅನ್ಸುತ್ತೆ ನನಗೇನು. ಆ ರೀತಿಯಲ್ಲಿದ್ದಾಗ ಈ ಬಂದು ಸಿದ್ದರಾಮಯ್ಯನವರು ಬಂದು ಈಗ 100 ವರ್ಷಗಳ ಪೂರ್ಣ ಮುಗಿತು ಅಂತ ಈಗೊಂದು 100 ವರ್ಷಗಳ 100 ದಿನಗಳ 100 ದಿನಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದೇವೆ ಅನ್ನುವಂಥದ್ದು ಮೊನ್ನೆ ಒಂದು 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 ಪೂಜೆಯನ್ನು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದರು. ನೋಡಿ, ವಿಶೇಷವಾಗಿ ಸಿದ್ದರಾಮಯ್ಯನವರು ಜಾಸ್ತಿ ದೇವಾಲಯಗಳಿಗೆ ಹೋಗೋದಿಲ್ಲ, ಆದರೂ ಸಹ ದೇವಾಲಯಕ್ಕೆ ಹೋಗಿ ಒಂದು ಆರಾಧನೆಯನ್ನು ಪೂಜೆಯನ್ನು ಮಾಡ್ಕೊಂಡು ಬಂದರು. ಇನ್ನು 5 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಬೇಕು. ಈಗ ಪ್ರಾರಂಭದಲ್ಲಿ ಈ ರೀತಿಯಲ್ಲಾದಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಕಾಲಘಟ್ಟಗಳು ನಡ್ಕೊಂಡು ಹೋಗುತ್ತ ಗುರುಗಳೇ? ಖಂಡಿತವಾಗಿ ಇದೇ ರೀತಿಯಾಗಿ ಇರೋದಿಲ್ಲ. ಯಾಕೆ ಅಂತ ಅಂದಾಗ ಪ್ರತಿ ವರ್ಷವೂ ಸಹ ಈ ವರ್ಷದ ಫಲಗಳು ಬದಲಾವಣೆಗಳಾಗ್ತಾ ಹೋಗ್ತಾ ಇರ್ತದೆ. ಅದರ ಪ್ರಭಾವದಲ್ಲಿ ಬದಲಾವಣೆಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ನಾನು ಹೇಳುವಂಥದ್ದು ಅದು ಒಂದು ಭಾಗದಲ್ಲಿದ್ದರೆ ದೇವತೆಗಳಿಗೆ ಸಂತೃಪ್ತಿಪಡಿಸುವಂತಹ ಕೆಲಸವನ್ನು ರಾಜ್ಯದ ನಾಯಕ ಮಾಡಬೇಕು. ರಾಜ್ಯದ ನಾಯಕ ದೈವತಾ ಆರಾಧನೆಯನ್ನು, ದೈವತಾ ಪುರಾಣಗಳನ್ನು, ದೈವತಾ ಶಕ್ತಿಗಳನ್ನು ನಾವು ಯಾವಾಗ ಕಡೆಗಣಿಸ್ತೀವೋ, ಸಿದ್ದರಾಮಯ್ಯನವರ ಪದಾರ್ಪಣೆ ರಾಜ್ಯಕ್ಕೆ ಮತ್ತು ಈ ವರ್ಷ ನಡೀತಿರುವಂತಹ ಸಂಕ್ರಾಂತಿಯ ಫಲಕ್ಕೂ ಒಂದು ಅವಿನಾಭಾವ ಸಂಬಂಧಗಳಿರುತ್ತೆ. ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ದೈವ ಪ್ರೇರಣೆ ಆಗಿತ್ತು ಅನ್ಸುತ್ತೆ ನನಗೇನು. ಆ ರೀತಿಯಲ್ಲಿದ್ದಾಗ ಈ ಬಂದು ಸಿದ್ದರಾಮಯ್ಯನವರು ಬಂದು ಈಗ 100 ವರ್ಷಗಳ ಪೂರ್ಣ ಮುಗಿತು ಅಂತ ಈಗೊಂದು 100 ವರ್ಷಗಳ 100 ದಿನಗಳ 100 ದಿನಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದೇವೆ ಅನ್ನುವಂಥದ್ದು ಮೊನ್ನೆ ಒಂದು 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 ಪೂಜೆಯನ್ನು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದರು. ನೋಡಿ, ವಿಶೇಷವಾಗಿ ಸಿದ್ದರಾಮಯ್ಯನವರು ಜಾಸ್ತಿ ದೇವಾಲಯಗಳಿಗೆ ಹೋಗೋದಿಲ್ಲ, ಆದರೂ ಸಹ ದೇವಾಲಯಕ್ಕೆ ಹೋಗಿ ಒಂದು ಆರಾಧನೆಯನ್ನು ಪೂಜೆಯನ್ನು ಮಾಡ್ಕೊಂಡು ಬಂದರು. ಇನ್ನು 5 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಬೇಕು. ಈಗ ಪ್ರಾರಂಭದಲ್ಲಿ ಈ ರೀತಿಯಲ್ಲಾದಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಕಾಲಘಟ್ಟಗಳು ನಡ್ಕೊಂಡು ಹೋಗುತ್ತ ಗುರುಗಳೇ? ಖಂಡಿತವಾಗಿ ಇದೇ ರೀತಿಯಾಗಿ ಇರೋದಿಲ್ಲ. ಯಾಕೆ ಅಂತ ಅಂದಾಗ ಪ್ರತಿ ವರ್ಷವೂ ಸಹ ಈ ವರ್ಷದ ಫಲಗಳು ಬದಲಾವಣೆಗಳಾಗ್ತಾ ಹೋಗ್ತಾ ಇರ್ತದೆ. ಅದರ ಪ್ರಭಾವದಲ್ಲಿ ಬದಲಾವಣೆಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ನಾನು ಹೇಳುವಂಥದ್ದು ಅದು ಒಂದು ಭಾಗದಲ್ಲಿದ್ದರೆ ದೇವತೆಗಳಿಗೆ ಸಂತೃಪ್ತಿಪಡಿಸುವಂತಹ ಕೆಲಸವನ್ನು ರಾಜ್ಯದ ನಾಯಕ ಮಾಡಬೇಕು. ರಾಜ್ಯದ ನಾಯಕ ದೈವತಾ ಆರಾಧನೆಯನ್ನು, ದೈವತಾ ಪುರಾಣಗಳನ್ನು, ದೈವತಾ ಶಕ್ತಿಗಳನ್ನು ನಾವು ಯಾವಾಗ ಕಡೆಗಣಿಸ್ತೀವೋ